ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಚುನಾವಣೆಯಲ್ಲೂ ಎರಡನೇ ಸ್ಥಾನದಲ್ಲಿ ನಾವು ಏನಿದ್ದೇವೆ ಈ ಕ್ಷೇತ್ರ ತಮ್ಮ ಒಂದು ಶ್ರಮದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಗೆಲ್ತಕ್ಕಂತ ಎಲ್ಲ ವಾತಾವರಣ ಇದೆ ಇದಷ್ಟೇ ಅಲ್ಲ ಇವತ್ತು ನಾನು ಈಗಾಗಲೇ ರಾಜ್ಯದಲ್ಲಿ ಕಳೆದ ಮೂರುವರೆ ತಿಂಗಳಿನಿಂದ ಈ ಪಂಚರತ್ನ ರಥಯಾತ್ರೆ ಮುಖಾಂತರ ಇಡೀ ರಾಜ್ಯದ ಹಲವಾರು ಭಾಗದಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ ಈ ಬಾರಿ ಜನತಾದಳ ಇಲ್ಲಿ ನಮ್ಮ ಕೆಲವು ಮಾಧ್ಯಮಗಳಲ್ಲಿ ಬರ್ತಕ್ಕಂತ ಸರ್ವೆ ರಿಪೋರ್ಟ್ ಅನ್ನು ನಂಬಕ್ಕೆ ಹೋಗಬೇಡಿ ಯಾರು ಇವೆಲ್ಲ ಸರ್ವೆ ರಿಪೋರ್ಟ್ ಗಳನ್ನು ಎರಡು ರಾಷ್ಟ್ರೀಯ ಪಕ್ಷಗಳು ದುಡ್ಡು ಕೊಟ್ಟು ಮಾಡ್ಸ್ಕೊಳ್ತಕ್ಕಂತ ಒಂದು ಸರ್ವೆ ರಿಪೋರ್ಟ್ ಇದು ಯಾಕೆಂದ್ರೆ ಜನಗಳನ್ನು ಅಸ್ಥಿರಗೊಳಿಸಿ ಜನಗಳಲ್ಲಿ ಸ್ವಲ್ಪ ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ಇತ್ತೀಚಿನ ಈಗಿನ ಈ ರೀತಿಯ ಒಂದು ವ್ಯವಸ್ಥೆಗಳೇನಿದೆ ಇದು ಯಾವುದು ಈ ಚುನಾವಣೆಯಲ್ಲಿ ವರ್ಕೌಟ್ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದರಲ್ಲಿ ಈ ಒಂದು ಚುನಾವಣೆ ಬಹುಶಃ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಜನ ದೂರ ಇಡ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ ಇವತ್ತು ಮುನೇಗೌಡರು ಅಂತಿಮ ಏಕೆಂದರೆ ನನಗೆ ಯಲಹಂಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹಲವಾರು ಉತ್ತಮವಂಥ ನಿಷ್ಠಾವಂತ ಕಾರ್ಯಕರ್ತರು ಪದೇ ಪದೇ ನಮಗೊಂದು ಒಳ್ಳೆ ಅಭ್ಯರ್ಥಿ ಕೊಡಿ ಒಳ್ಳೆ ಅಭ್ಯರ್ಥಿ ಕೊಡಿ ದಯವಿಟ್ಟು ಯಲಹಂಕ ಕಾರ್ಯಕರ್ತರನ್ನು ನೊಂದಿದ್ದೇವೆ ಈ ಬಾರಿ ನಾವು ಚುನಾವಣೆ ಗೆಲ್ಲಲೇಬೇಕು ಅಂತಕ್ಕಂಥ ಒತ್ತಾಯಗಳನ್ನು ಆಗ್ತಾ ಇದ್ದೆ ನಾನು ಅಂತಿಮವಾಗಿ ಎಲ್ಲ ರೀತಿಯ ಒಂದು ಲೆಕ್ಕಾಚಾರ ಮಾಡಿ ಮುನೇಗೌಡರಿಗೆ ನಾನು ಆರೇಳು ತಿಂಗಳಿಂದ ಹೇಳ್ತಾನೆ ಇದ್ದೆ ನನಗೆ ನಮ್ಮ ಕೃಷ್ಣಪ್ಪನನ್ನ ನಿಲ್ಲಿಸ್ಬೇಕು ಅನ್ನೋದು ಆಸೆ ಕೃಷ್ಣಪ್ಪನನ್ನು ಸ್ವಲ್ಪ ಆಸಕ್ತಿ ತೋರಿಸ್ಲಿಲ್ಲ ಯಾಕೆಂದರೆ ಹಲವಾರು ನಮ್ಮಲ್ಲೇ ಆದಂಥ ಕೆಲವು ಬೆಳವಣಿಗೆ ರಾಜಕೀಯದ ಬೆಳವಣಿಗೆಯೊಳಗೆ ಅವ್ರಿಗೂ ಸ್ವಲ್ಪ ಮನಸ್ಸಿನ ಮೇಲೆ ನೋವಿರ್ತಕ್ಕಂಥದ್ದು ನಿಜ ಅದರಿಂದ ನಾನು ಒಂದ್ಸಲ ಮದುವೆ ಮನೇಲಿ ಚಂದ್ರಣ್ಣ ಸಿಕ್ಕಿದ್ರು ಚಂದ್ರಣ್ಣ ಅಯ್ಯೋ ನನಗೂ ಸಾಕಾಗಿದೆ ಅಂತಿದ್ರು ಆದರೆ ಇವತ್ತಿನ ನಿನ್ನೆ ರಾತ್ರಿ ಚಂದ್ರಣ್ಣ ಇವತ್ತು ಜವಾಬ್ದಾರಿ ತಗೋತಾರೆ ಅಂತಕ್ಕಂಥದ್ದನ್ನು ದೂರವಾಣಿ ಮುಖಾಂತರ ನನಗೇನು ಮಾತನಾಡಿಸಿದ್ರು ಒಂದು ಮನಸ್ಸಿಗೆ ಒಂದು ಸ್ಥೈರ್ಯ ತುಂಬಿದ್ದು ನನಗೂ ಸಹ ಚಂದ್ರಣ್ಣ ಅಂತವರು ಮತ್ತೆ ಇವತ್ತು ಜವಾಬ್ದಾರಿ ತೀರ್ಮಾನ ಮಾಡಿದ್ದು ಇದು ಮುನೇಗೌಡರಿಗೆ ಎಲ್ಲ ಯಾವುದೋ ಲಾಟ್ರಿ ಹೊಡಿತಿದೆ ಅನ್ನೋದು ನನ್ನ ಅಭಿಪ್ರಾಯ ಅವರನ್ನ ಆರು ತಿಂಗಳಿಂದ ಲಾಟ್ರಿ ಅಂತ ಹೇಳಲ್ಲ ಶ್ರಮ ಪಡ್ತಿದ್ದಾರೆ ನಾನು ಬೇರೆ ಥರ ಮಾತಾಡೋದಿಲ್ಲ ತಮಾಷೆ ಮಾಡಿದ್ರು ಯಾಕೆಂದರೆ ಅವರಿಗೆ ಚುನಾವಣೆ ನಿಲ್ಲೇಬೇಕು ಅಂತಕ್ಕಂಥ ಒಂದು ಹಠ ಅವರು ಮಧುಗಿರಿನಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂತೇಳಿ ಅಲ್ಲಿ ಹೋಗಬೇಕು ಅಂತೇಳಿ ಆರೇಳು ತಿಂಗಳಿಂದ ನನ್ನ ಹತ್ರ ಒತ್ತಡ ನಾನು ಅವ್ರಿಗೆ ಹೇಳಿದೆ ಮಧುಗಿರಿ ರಾಜಕೀಯನೇ ಬೇರೆ ದಡ್ಡ ದಡ್ಡನಂಗೆ ಎಲ್ಲೆಲ್ಲ ನೀನು ಯಾರೋ ನಾಲ್ಕು ಜನ ಬಂದು ಹೇಳ್ತಾರೆ ಅಂತ ಕೇಳಬೇಡ ನಿಲ್ಲಿ ನಮ್ಮ ದಾಸನ್ಪುರ ಹುಬ್ಳಿ ಈ ಭಾಗದಲ್ಲಿ ನಿನಗೆ ನೆಂಟ್ರಿಸ್ಟ್ರು ಅವರೇ ನಿನಗೆ ಪರಿಚಯ ಸ್ನೇಹಿತರು ಅವರೇ ಇಲ್ಲಿ ಮನೆ ಬಿಟ್ಬಿಟ್ಟು ಯಾತಿಗೆ ಎಲ್ಲೆಲ್ಲೋ ಅಲಿತೀಯ ಅಂತೇಳಿ ಆರು ತಿಂಗಳಿಂದ ಹೇಳ್ತಾನೆ ಇದ್ದೆ ಅದು ಯಾವಾಗ ಅದು ಯಾವ ದೇವರು ಕನಸಿನಲ್ಲಿ ಬಂದು ಇಲ್ಲ ನೀನು ಅಭ್ಯರ್ಥಿಯಾಗು ಯಲಹಂಕದಲ್ಲಿ ನಿನಗೆ ಶಕ್ತಿ ತುಂಬುತ್ತೀನಿ ಅಂತ ಯಾವ ದೇವರು ಹೇಳಿದ್ರೂ ಗೊತ್ತಿಲ್ಲ ಬಂದುಬಿಟ್ಟು ಒಂದು ದಿವಸ ಇಲ್ಲ ಅಣ್ಣ ತಯಾರಾಗಿದ್ದೀನಿ ಯಲಹಂಕದಲ್ಲಿ ಅದು ಏನೇ ಆಗಲಿ ಈ ಸಲ ಬಿಡಲ್ಲ ಹೋರಾಟ ಮಾಡ್ತೀನಿ ಅಂತ ಅವ್ರು ಬಂದ ನಂತರ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರುಗಳೆಲ್ಲ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ರೆ ನನಗೆ ಇಲ್ಲಿ ನಾನು ಪರಿಸ್ಥಿತಿ ನೋಡಿದ್ದು ಯಾರು ಈ ಎಮ್ ಎಲ್ ಎ ಅವರೇ ನಿಂತ್ಕೊಳ್ಳೋದಂತೂ ಹ್ಯಾಂಡ್ ಗ್ಲೋವ್ಸ್ ಬೇರೆ ಎಲ್ಲ ಹಾಕೊಂಡು ಪೋಸ್ಟ್ಗಳು ಅರಿಯೋದು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅನ್ನೋದನ್ನು ನಿಜಕ್ಕೂ ನಾನು ನೋಡಿ ಅಯ್ಯೋ ಅನ್ನಿಸ್ತು.